ನನ್ನ ಹೆಸರು ಚಂದ್ರೇಗೌಡ ಏನ್ ಅಂತ ಹೇಳಿ ಮಂಡ್ಯದಿಂದ ಬಂದಿರೋದು ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ನನಗೆ ಸುಮಾರು 10 ವರ್ಷಗಳಿಂದ ಐ ಸೈಟ್ ಪ್ರಾಬ್ಲಮ್ ಇತ್ತು ದೂರದೇನು ಕಾಣ್ತಾ ಇರಲಿಲ್ಲ ಬ್ಲರ್ಲಿ ಬರೀ ಕಾಣ್ತಾ ಇತ್ತು ಸೊ ಇದೊಂಥರ ಡಿಪ್ರೆಷನ್ ಕೂಡ ಆಗೋದು ಜೊತೆಗೆ ಈ ಸ್ಪೆಕ್ಸ್ ವಿಯರ್ ಮಾಡೋದು ತುಂಬ ನನಗೆ ರಿಸ್ಟ್ರಿಕ್ಷನ್ ಅನಿಸ್ತಾ ಇತ್ತು ಅಷ್ಟು ಬೇಜಾರಾಗ್ತಾ ಇತ್ತು ಒಂದ್ಸಲ ಈ ಥರ ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೆ ಸೊ ಎಲ್ಲಿ ಮಾಡಿಸೋಕ್ಕಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾಗ ನಮ್ಮ ನಾರಾಯಣ ನೇತ್ರಾಲಯ ತುಂಬ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ನನಗೆ ಅನ್ನಿಸ್ತು ಸೊ ಅದರಿಂದ ನಾನು ಕಾಂಟ್ಯಾಕ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ ತೊಗೊಂಡು ನನಗೆ ಲೇಸರ್ ಸರ್ಜರಿ ಆಗಿದೆ ಸೊ ನಿನ್ನೆ ಲೇಸರ್ ಸರ್ಜರಿ ಆಗಿತ್ತು ಅದರ ಜರ್ನಿ ಹೇಳಬೇಕಂತ ಹೇಳಿದರೆ ತುಂಬ ಇಲ್ಲಿರೋ ಸ್ಟಾಫು ಮತ್ತು ಡಾಕ್ಟರ್ಸು ಡಾಕ್ಟರ್ಸ್ ಅಂತ ಬಂದಾಗ ಡಾಕ್ಟರ್ ರೋಹಿತ್ ಶೆಟ್ಟಿ ಹಾಗೂ ಡಾಕ್ಟರ್ ಪೂಜಾ ಕಮಾರ್ ಅಂತ ಹಾಗೆ ಜೊತೆಗೆ ಇಲ್ಲಿರೋ ಸ್ಟಾಫ್ಗಳೆಲ್ಲ ತುಂಬ ನಮ್ಮವ್ರ ಥರ ಎಲ್ಲ ಟ್ರೀಟ್ ಮಾಡ್ತಾರೆ ಐ ಮೀನ್ ನಮ್ಮ ಮನೇಲೆಲ್ಲ ಹೇಗಿರ್ತಾರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೆಯೇ ಟ್ರೀಟ್ ಮಾಡ್ತಾರೆ ಸೊ ಈ ನನ್ನೊಂದು ಲೇಸರ್ ಸರ್ಜರಿ ಒಂದು ಜರ್ನಿ ಹೇಳಬೇಕಂತ ಹೇಳಿದರೆ ಜಸ್ಟ್ 6 to 8 ಮಿನಿಟ್ಸ್ ಅಷ್ಟೇ ಆಗಿತ್ತು ಯಾವುದೇ ಪೈನ್ ಆಗೋವಂಥದ್ದೇನು ಇರಲ್ಲ ಎಲ್ಲ ಪೈನ್ಲೆಸ್ ಇರುತ್ತೆ ಹಾಗೆ ಮಾಡಿ ವಿತಿನ್ ಹಾಫ್ ಆನ್ ಅವರು ನಮಗೆ ಪ್ರೀವಿಯಸ್ ಏನು ಐ ಸೈಟ್ ಇರ್ತಾ ಇತ್ತು ಚೈಲ್ಡ್ಹುಡ್ಡಲ್ಲಿ ಅದೇ ಐ ಸೈಟು ನಮಗೆ ಬರ್ತಾ ಹೋಗ್ತು ಬಟ್ ಇವಾಗ ಹೇಳಬೇಕಂತ ಹೇಳಿದರೆ ನನಗೆ 100% ನೀಟಾಗಿ ಕಾಣ್ತಾ ಇದೆ ಯಾವುದೇ ಅನ್ಕಂಫರ್ಟಬಲ್ ಇಲ್ಲ ಇಚಿನೆಸ್ ಇಲ್ಲ ಬೇರೆ ಯಾವುದೂ ಇಲ್ಲ ನಮ್ಮ ನಾರಾಯಣ ನೇತ್ರಾಲಯಕ್ಕೆ ಇದೊಂದು ಸರ್ಜರಿಗೆ ಹಾರ್ಟ್ಫುಲ್ಲಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ ಹೋಪಲ್ಲಿ ಬಂದು ನನಗೆ ರೆಡಿ ಆಗಬೇಕಂತ ಹೇಳಿ ಅದಕ್ಕಿಂತ ಹೆಚ್ಚಾಗಿ ಹೋಪ್ಫುಲ್ಲಿ ನನ್ನ ಸರ್ಜರಿ ಆಗಿದೆ ತುಂಬ ಧನ್ಯವಾದಗಳು ಅದಕ್ಕೆ